ನಮಸ್ಕಾರ ಗೆಳೆಯರೆ ಈಗ ತಾನೇ ಬಂದಿರುವ ಪ್ರಮುಖ ಮಾಹಿತಿಗಳು ಈಗಾಗಲೇ ಲಾಕ್ಡೌನ್ ಕೂಡ ಘೋಷಣೆ ಮಾಡಿದ್ದಾರೆ ಮೇ ಹದಿನೇಳರವರೆಗೂ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ ಇಲ್ಲಿ ಸಿಗುವ ಸೇವೆಗಳು ಯಾವುವು ಏನು ಇರುತ್ತೆ ಏನು ಇರುವುದಿಲ್ಲ ಭಾರತ ದೇಶಕ್ಕೆ ಬಂದಿರುವ ಮುಖ್ಯ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಫ್ರೀಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಬರುತ್ತೆ ಗೆಳೆಯರೆ ಅದು ಕೂಡ ಆನ್ ಮಾಡಿ ನಂತರ ಆಲ್ ಬಟನ್ ಕ್ಲಿಕ್ ಮಾಡಿ ಸಾಕು ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಗೆಳೆಯರೊಂದಿಗೂ ಕೂಡ ಈ ಒಂದು ಮಾಹಿತಿ ನಿಮ್ಮ ವಾಟ್ಸಪ್ ಮೂಲಕ ನೀವು ಶೇರ್ ಕೂಡ ಮಾಡಿ ಮೊದಲನೇದಾಗಿ ಬಂದ್ಬಿಟ್ಟು ನರೇಂದ್ರ ಮೋದಿ ಸರ್ಕಾರದಿಂದ ನಾಳೆ ಭಾಷಣ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಹೌದು ನಾಳೆ ಇದೀಗ ಭಾನುವಾರ ನಾಳೆ ಮೇ ಮೂರು ನರೇಂದ್ರ ಮೋದಿಜಿಯವರು ಭಾಷಣ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ ದೇಶದ ಜನರನ್ನು ಉದ್ದೇಶಿಸಿ ನರೇಂದ್ರ ಮೋದಿಜಿಯವರು ಭಾಷಣ ಕೂಡ ಮಾಡಬಹುದು ಈಗಾಗಲೇ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ದಾರೆ ಮೇ ಹದಿನೇಳರವರೆಗೂ ನಾಳೆ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದರೂ ಕೂಡ ಜನರಿಗೆ ಜಾಗೃತಿಯನ್ನು ಮೂಡಿಸುತ್ತಾರೆ ಸೋಂಕಿನಿಂದ ಯಾವ ರೀತಿ ನಾವು ಇಲ್ಲಿ ಪಾರಾಗಬಹುದು ಅದರ ಬಗ್ಗೆ ಮಾಹಿತಿ ಕೂಡ ಕೊಡಬಹುದು ಮತ್ತು ಇಲ್ಲಿ ನಮ್ಮ ಕೇಂದ್ರ ಗೃಹ ಸಚಿವಾಲಯದಿಂದ ಮೇ ಹದಿನೇಳರವರೆಗೂ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಹೌದು ನಿಮಗೆಲ್ಲರಿಗೂ ಗೊತ್ತಿರಬಹುದು ಮೇ ಮೂರರ ನಂತರ ಮತ್ತೆ ಎರಡು ವಾರಗಳ ಕಾಲ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ ಮತ್ತು ಇಲ್ಲಿ ಯಾವ ಯಾವ ರೀತಿ ಸೇವೆಗಳು ನಮಗೆ ಸಿಗಲಿದೆ ಯಾವ ರೀತಿ ಸೇವೆಗಳು ನಮಗೆ ಇರುವುದಿಲ್ಲ ಎಲ್ಲವನ್ನು ಕೂಡ ಹೇಳಿದ್ದೇನೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಮೊದಲಿಗೆ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಲಾಕ್ಡೌನ್ ಘೋಷಣೆ ಮಾಡಿದ ಹಿನ್ನೆಲೆಯಿಂದಾಗಿ ಯಡಿಯೂರಪ್ಪನವರು ಇವತ್ತು ಒಂದು ಸಭೆಯನ್ನು ಕರೆದಿದ್ದಾರೆ ಈ ಒಂದು ಸಭೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಯಾವ ರೀತಿ ಲಾಕ್ಡೌನ್ ಮಾಡಬೇಕು ಯಾವ ರೀತಿ ವಿನಾಯಿತಿಯನ್ನು ಕೊಡಬೇಕು ಮತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಎಲ್ಲಿ ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಇವತ್ತು ಯಡಿಯೂರಪ್ಪನವರು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರ ಹೇಳುವುದಾದರೆ ಇದೀಗ ಮೊದಲನೇ ಒಂದು ಸುದ್ದಿ ಬಂದ್ಬಿಟ್ಟು ಎಣ್ಣೆ ಪ್ರಿಯರಿಗೆ ಗುಡ್ ನ್ಯೂಸ್ ಮದ್ಯಪಾನ ಮಾಡುವವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಗ್ರೀನ್ ಝೋನ್ಗಳಲ್ಲಿ ಮದ್ಯಪಾನದ ಅಂಗಡಿಗಳನ್ನು ಓಪನ್ ಮಾಡುವಂತೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಮೇ ಮೂರರ ನಂತರ ಮೇ ಹದಿನೇಳರವರೆಗೂ ಇಲ್ಲಿ ಬಾರ್ ಶಾಪ್ ಗಳನ್ನ ಓಪನ್ ಮಾಡಲಾಗುತ್ತೆ ಆದರೆ ಇಲ್ಲಿ ಕೆಲ ಷರತ್ತುಗಳಿದ್ದಾವೆ ಬಾರ್ ಶಾಪ್ ಗಳಿಗೆ ಹೋದಾಗ ಜನರು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಿಕೊಳ್ಳಬೇಕು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಪ್ರತಿ ಒಂದು ಬಾರ್ ಶಾಪ್ ನಲ್ಲಿ ಕೇವಲ ಐದು ಜನರು ಮಾತ್ರ ಇರಬೇಕು ಐದು ಜನರ ಹೋದ ನಂತರ ಮತ್ತೆ ಐದು ಜನರು ಒಳಗಡೆ ಬರಬೇಕು ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಬೇಕು ಮುಖಕ್ಕೆ ಅನ್ನು ಹಾಕಿಕೊಳ್ಳಬೇಕು ಪಾರ್ಸಲ್ಗೆ ಮಾತ್ರ ಅವಕಾಶ ಅಲ್ಲೇ ಕುಂತು ಕುಡಿಯಲು ಅವಕಾಶ ಇಲ್ಲ ಮತ್ತು ಮದುವೆ ಸಮಾರಂಭ ಮಾಡಲು ಕೂಡ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ ಮದುವೆ ಸಮಾರಂಭಕ್ಕೆ ಕೇವಲ ಐವತ್ತು ಜನರು ಮಾತ್ರ ಇರಬೇಕು ಮದುವೆ ಸಮಾರಂಭದಲ್ಲೂ ಕೂಡ ಸಾಮಾಜಿಕ ಅಂತರ ಮಾಸ್ಕನ್ನು ಕಡ್ಡಾಯವಾಗಿ ಧರಿಸಬೇಕು ಅದೆಷ್ಟೇ ಇಲ್ಲದೆ ಐವತ್ತು ಜನರು ಮಾತ್ರ ಈ ಒಂದು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಬೇಕೆಂದು ಕೇಂದ್ರ ಸರ್ಕಾರ ಮಾರ್ಗಸೂಚಿಯಲ್ಲಿ ಇದೆ ಮತ್ತು ಇನ್ನೊಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಸಲೂನ್ ಅಂಗಡಿಗಳು ಅಂದರೆ ಕಟಿಂಗ್ ಶಾಪ್ಗಳನ್ನು ಓಪನ್ ಮಾಡುವಂತಿಲ್ಲ ಮೇ ಹದಿನೇಳರವರೆಗೂ ಕಟಿಂಗ್ ಶಾಪ್ಗಳನ್ನು ಓಪನ್ ಮಾಡುವಂತಿಲ್ಲ ಎಂದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಲ್ಲಿ ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಮೇ ಹದಿನೇಳರವರೆಗೂ ಸಲೂನ್ ಶಾಪ್ಗಳು ಗಳು ಬಂದಿರುತ್ತವೆ ಮತ್ತು ಇದೀಗ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕೂಡ ಮುಂದೂಡಿಕೆ ಮಾಡಲಾಗಿದೆ ಮೇ ನಾಲ್ಕರ ನಂತರ ಪರೀಕ್ಷೆಗಳ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಶಿಕ್ಷಣ ಇಲಾಖೆಯಿಂದ ಮಾಹಿತಿ ಸಿಕ್ಕಿತ್ತು ಆದರೆ ಇದೀಗ ಮತ್ತೆ ಹದಿನೇಳರವರೆಗೂ ಲಾಕ್ಡೌನ್ ವಿಸ್ತರಣೆ ಮಾಡಿದ್ದ ಆಗಿದ್ದರಿಂದ ಇದೀಗ ಮತ್ತೆ ಇದನ್ನ ವಿಸ್ತರಣೆ ಮಾಡಲಾಗಿದೆ ಮೇ ಹದಿನೇಳರ ನಂತರ ಪರೀಕ್ಷೆಗಳ ಬಗ್ಗೆ ವಿಚಾರ ಮಾಡುತ್ತೇವೆ ಎಂದು ಈಗಾಗಲೇ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಮತ್ತು ಬೇರೆ ಬೇರೆ ಊರುಗಳಲ್ಲಿ ಸಿಲುಕಿಕೊಂಡಿರುವವರಿಗೆ ತಮ್ಮ ಊರುಗಳಿಗೆ ತಲುಪಲು ಒಂದು ಕೊನೆಯ ಅವಕಾಶವನ್ನ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ನೀವು ನಿಮ್ಮ ಹೆಸರನ್ನ ನೋಡಲ್ ಅಧಿಕಾರಿಗಳಿಗೆ ಮತ್ತು ನಿಮ್ಮ ಹೆಸರನ್ನು ನೀವು ಅಲ್ಲಿ ನೋಂದಣಿ ಮಾಡಿಸಿದರೆ ನಿಮಗೆ ಆದಷ್ಟು ಬೇಗನೆ ನಿಮ್ಮ ಊರಿಗೆ ಕರೆತರಲು ಬಸ್ಗಳ ಒಂದು ಸಂಚಾರ ಕೂಡ ಮಾಡಲಾಗುತ್ತೆ ಆದರೆ ಆ ಒಂದು ಬಸ್ನ ಟಿಕೆಟ್ ದರ ನೀವೇ ಕೊಡಬೇಕು ಮತ್ತು ಆ ಒಂದು ಟಿಕೆಟ್ ದರ ನೀವೇ ಅಲ್ಲಿ ನಿಮ್ಮ ಒಂದು ವೆಚ್ಚದಲ್ಲಿ ನಿಮ್ಮ ಊರಿಗೆ ತಲುಪಬೇಕು ಎಂದು ಯಡಿಯೂರಪ್ಪನವರು ಕೊನೆಯ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹೀಗಾಗಿ ಮೇ ಮೂರರ ಒಳಗಡೆ ನೀವು ನಿಮ್ಮ ಊರಿಗೆ ತಲುಪಬಹುದು ನಿಮ್ಮ ಹೆಸರನ್ನು ನೋಂದಣಿ ಮಾಡಿಸಬೇಕು ನಿಮಗೆ ಚೆಕಪ್ ಮಾಡಲಾಗುತ್ತೆ ನಿಮಗೆ ಚೆಕಪ್ ಮಾಡಿದ ನಂತರ ನಿಮಗೆ ಜ್ವರ ಕೆಮ್ಮು ಯಾವುದೇ ರೀತಿಯಂತ ಒಂದು ಡಿಸೀಸ್ಗಳು ಇಲ್ಲ ನಿಮಗೆ ನಿಮ್ಮ ಊರಿಗೆ ಕರೆ ತರಲು ಬಸ್ಗಳ ವ್ಯವಸ್ಥೆ ಮಾಡಲಾಗುತ್ತೆ ಕರ್ನಾಟಕ ಸರ್ಕಾರದಿಂದ ತುಂಬಾ ಜನರು ಇದ್ರೆ ಬಸ್ಗಳ ಒಂದು ಸೇವೆಗಳನ್ನು ಕೂಡ ಇಲ್ಲಿ ಕೊಡಲಾಗುತ್ತೆ ಎಂದು ಹೇಳಿದ್ದಾರೆ ಮತ್ತು ರಾಜ್ಯದಲ್ಲಿ ಗ್ರೀನ್ ಗ್ರೀನ್ ಝೋನ್ಗಳಲ್ಲಿ ಮತ್ತು ಆರೆಂಜ್ ಝೋನ್ಗಳಲ್ಲಿ ಐ ಟಿ ಬಿ ಟಿ ಕಂಪನಿಗಳನ್ನು ಓಪನ್ ಮಾಡಲು ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಶೇಕಡಾ ಮೂವತ್ತ್ಮೂರು ಪರ್ಸೆಂಟ್ ನೌಕರರೊಂದಿಗೆ ಐಟಿ ಬಿ ಟಿ ಕಂಪನಿಗಳನ್ನು ಓಪನ್ ಮಾಡಬಹುದು ಕಂಪನಿಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ತಮ್ಮ ಕಂಪನಿಗಳನ್ನು ಓಪನ್ ಮಾಡಬೇಕು ರೆಡ್ ಝೋನ್ಗಳಲ್ಲೂ ಕೂಡ ಇಲ್ಲಿ ಕೈಗಾರಿಕೆಗಳನ್ನು ಓಪನ್ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಇದೇ ರೀತಿ ಸಿನಿಮಾ ಥಿಯೇಟರ್ ಇರ್ಬೋದು ಮತ್ತು ಮಾಲ್ಗಳನ್ನು ಮೇ ಹದಿನೇಳರವರೆಗೂ ಬಂದ್ ಮಾಡುವಂತೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಶಾಲಾ ಕಾಲೇಜುಗಳನ್ನು ಕೂಡ ಮೇ ಹದಿನೇಳರವರೆಗೂ ಬಂದ್ ಮಾಡುವಂತೆ ಸರ್ಕಾರದಿಂದ ನಿರ್ಧಾರ ಮಾಡಲಾಗಿದೆ ಇವತ್ತಿಗೆ ಎಷ್ಟೇ ಇತ್ತು ಗೆಳೆಯರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ತಾ ನೋಟಿಫಿಕೇಶನ್ ಬೆಲ್ ಆನ್ ಮಾಡಿ